ಈ ಧಾರವಾಡದಲ್ಲಿ ಧಾರವಾಡ ತಾಲೂಕಿನ ಮನ್ಸೂರ್ ಗ್ರಾಮದಲ್ಲಿ ಮೊದಲ ಬಾರಿಗೆ ಮಕ್ಕಳ ಕಳ್ಳರ ವದಂತಿ ಇಲ್ಲಿ ಕೇಳಿ ಬಂತು ಏನಾಯ್ತು ಇಲ್ಲಿ ಗ್ರಾಮದ ಸರ್ಕಾರಿ ಶಾಲೆ ಇಬ್ಬರು ಬಾಲಕರಿಗೆ ಬೈಕ್ ನಲ್ಲಿ ಬಂದಂತ ಒಬ್ಬ ಮುಸುಕುಧಾರಿ ಯುವಕರು ಚಾಕ್ಲೇಟ್ ಆಸೆಯನ್ನ ತೋರಿಸಿದ್ರಂತೆ ಇದರಿಂದ ಹೆದರಿದ ಬಾಲಕರು ಪೋಷಕರಿಗೆ ವಿಷಯವನ್ನ ಮುಟ್ಸಿದ್ದಾರೆ ಬಳಿಕ ಪೋಷಕರು ಶಾಲೆಗೆ ಆಗಮಿಸಿ ತಮ್ಮ ಮಕ್ಕಳನ್ನ ಕರೆದೊಯ್ತೇವೆ ಅಂತ ಅಂದಿದ್ರಂತೆ ಈ ಮೂಲಕ ಮಕ್ಕಳ ಕಳ್ಳರ ವದಂತಿ ಗ್ರಾಮವೆಲ್ಲ ಹರಿದು ಬಿಟ್ಟಿದೆ ಯಾರು ಏನು ಅಂತ ಏನಾದರೂ ಹುಡುಕಿದ್ರಾ ಯಾರು ಬಂದಿದ್ರು ಮುಸುಕು ದಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಪೊಲೀಸರು ಹುಡುಕಿದ್ರ ಅಲ್ಲಿಗೆ ಅಲ್ಲಿಗೆ ಮುಗೀತದ ಅಷ್ಟೇ ಒಬ್ಬ ಹುಡುಗ ಒಬ್ಬ ಬಂದ ಯತ್ನೋ ಹುಡುಗ ಮಕ್ಕಕ್ಕೆಲ್ಲ ಮಾಸ್ಕ್ ಹಾಕೊಂಡು ಕಪ್ಪು ಅರ್ಬಿ ಹಾಕೊಂಡು ಬಂದು ಚಾಕ್ಲೇಟ್ ತಗೊಂಡ್ಗೇ ಆ ಹುಡುಗರು ಹೆದಿರಿ ಸ್ಕೂಲ್ ಒಳಗೆ ಹೋಗಿ ಮೇಲೆ ಹೆಡ್ ಮಾಸ್ಟ್ರ್ ಇಲ್ಲಿ ಅದಾರ ಇವ್ರು ಹೆಡ್ ಮಾಸ್ಟರ್ ಸ್ವತಃ ಆ ಹುಡುಗರು ಕರ್ಕೊಂಡ್ಬಂದ್ ಬಂದರು ಹಿಂಗೆ ಆಗೈತೆ ಅಂತ ನೋಡೋಂದಗಳೇ ನಾವು ಅವ್ರು ಕೂಡಿ ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ವಿ ಅಂಥವ್ರು ಯಾರು ಕಾಣಲಿಲ್ಲ ಆದರೂ ಹಂಗಾರೆ ಏನು ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಪಂಚಾಯತಿಯಾಗ ನಾವು ಪಂಚಾಯತಿ ಹೇಳಿ ಒಂದು ಲೆಟರ್ ತಯಾರು ಮಾಡಕತ್ತಿದ್ವಿ ನಿನ್ನೆ ದಿವಸ ಎರಡು ಮಕ್ಕಳಿಗೆ ಚಾಕ್ಲೇಟ್ ಕೊಡುವ ಒಂದು ನೆಪದಲ್ಲಿ ಬಂದು ಆ ಮಕ್ಕಳಿಗೆ ಒಳಗೆ ಬಂದಾಗ ನಾನು ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಗಸಿಯವರೆಗೆ ಹೋಗಿ ಚಾದ ಅಂಗಡಿಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳಿದ್ರೆ ಒಂದು ಸ್ವಲ್ಪ ದಯವಿಟ್ಟು ನೋಡ್ಕೊತ ಇರಪ್ಪ ಅಂತ ಕೇಳಿ ಹೇಳಿದಾಗ ಅದಕ್ಕೆ ಈ ರೀತಿ ಆಗಿದೆ ಇವತ್ತು ಪಾಲಕರು ಇಲ್ಲಿ ಬಂದಿದ್ದಾರೆ ಆ ಒಂದಿಷ್ಟು ಪಾಲಕರು ನಮ್ಮ ಮಕ್ಕಳು ನಾವು ಕರ್ಕೊಂಡು ಹೋಗ್ತೀವಿ ರೀ ಅಂತಂದ್ರು ಆಯ್ತು ರೀ ನಿಮ್ಮ ಜವಾಬ್ದಾರಿಯಿಂದ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳಿದಿನಿ ಆದ್ರೆ ನಾವು ಕಾಯ್ತಾ ಇರ್ತೇವೆ ಮಕ್ಕಳನ್ನ ನಾವು ಶಿಕ್ಷಕರಾದಂಥವರು ನಾನು ಪ್ರಧಾನ ಗುರುಗಳು ಆದಂತವ್ರು ನಾವು ಕಾಯ್ತಾ ಇರ್ತೇವೆ ಮಕ್ಕಳನ್ನ ನನ್ನ ಸಹೋದ್ಯೋಗಿ ಸುನಿಲ್ ಪಾಟೀಲ್ ಅನ್ನೋದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಸುನಿಲ್ ಈಗ ಆಯ್ತು ಅವತ್ತು ಯಾವನೋ ಒಬ್ಬರು ಬಂದಿದ್ದ ಬೈಕ್ ನಲ್ಲಿ ಮುಸುಕು ದಾರಿ ಬಂದಿದ್ದ ಕೇಳಿದ್ರಂತೆ ಅಂತ ಇವ್ರ ಮಕ್ಕಳು ಒಳಗಡೆ ಒಳಗ್ ಆಮೇಲೆ ಏನಾಯ್ತಂತೆ ಪೊಲೀಸರಿಗೆ ಹೇಳಿದ್ರಂತ ಒಬ್ಬ ಶಿಕ್ಷಕರಾಗಿ ಆ ಜವಾಬ್ದಾರಿಯುತವಾಗಿ ಪೊಲೀಸರು ಆ ನಿಟ್ಟಿನಲ್ಲಿ ಏನಾದರೂ ಹುಡುಕಾಟವನ್ನ ನಡೆಸಿದ್ರ ಇವೇನಾದ್ರೂ ಮಾಹಿತಿ ಇದೆಯಾ ಸುನಿಲ್ ಅರುಣ್ ಈ ಒಂದು ಮಕ್ಕಳ ಕಳ್ಳರ ವಿಚಾರದ ವದಂತಿ ಹಲವಾರು ರೀತಿಯ ನಾವು ಅಂಶಗಳನ್ನು ಇಲ್ಲಿ ಪ್ರಸ್ತುತ ಪಡ್ತಾ ಹೋಗ್ಬೋದು ಮೊದಲಿಗೆ ಈ ಒಂದು ವದಂತಿ ಇದೆಯಲ್ಲ ಇಡೀ ಒಂದು ಗ್ರಾಮೀಣ ಅದರಲ್ಲೂ ಕೂಡ ಧಾರವಾಡ ಗ್ರಾಮೀಣ ಭಾಗದಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಈಗ ಹೊಸದಾಗಿ ಊರಿಗೆ ಯಾರೇ ಬರಲಿ ಅವ್ರನ್ನ ಮಕ್ಕಳ ಕಳ್ಳರು ಅಂತಲೇ ಹೇಳಾಗ್ತಾ ಇದೆ ನೀವು ಆವಾಗಲೇ ಹೇಳ್ದಂಗೆ ಯಾರೆಲ್ಲ ಈಗ ಕೂದಲುಗಳನ್ನು ಮಾರಾಟ ಮಾಡಿ ಕೂದಲುಗಳನ್ನು ಪಡೆದುಕೊಂಡು ಅವರಿಗೆ ಏನಾದರೂ ಮಾರಾಟ ಮಾಡುವಂಥವರು ಈಗ ವ್ಯಾಪಾರಕ್ಕೆ ಹೊಸ್ದಾಗಿ ಬರುವ ಇಲ್ಲ ಉತ್ತರ ಪ್ರದೇಶ ಮತ್ತು ಈ ಈ ಭಾಗಗಳಿಂದ ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ತಳಿಸುವಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ನೀವು ಹೇಳಿದಂತೆ ಈ ಒಂದು ಗ್ರಾಮದಲ್ಲಿ ಈ ಘಟನೆ ಆದ ಬಳಿಕ ಅವರು ಯಾರು ಬಂದಿದ್ರು ಏನು ಇದು ಯಾವುದು ಕೂಡ ಇನ್ನು ಪತ್ತೆ ಆಗಿಲ್ಲ ಮತ್ತು ಈ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆ ಆರಂಭಿಸಿರುವಂತದ್ದು ಇನ್ನು ಇದಾದ ಬಳಿಕ ಕರಡಿ ಗುಡ್ಡ ಆಗಿರಬಹುದು ಅಮೀನ್ ಬಾವಿಯಲ್ಲಿ ಇದೇ ತರ ಪ್ರಕರಣಗಳು ನಡೀತಾ ಹೋದವು ಇದರಿಂದ ಎಚ್ಚೆತ್ತುಕೊಂಡಂತ ಎಸ್ ಪಿ ಅವರು ಒಂದು ಅಧಿಕೃತವಾದ ಏನೋ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಆ ಒಂದು ಪ್ರಕಟಣೆಯ ಪ್ರಕಾರ ಜಿಲ್ಲೆಯಲ್ಲಿ ಈವರೆಗೆ ಮಕ್ಕಳ ಕಳ್ಳತನದ ಬಗ್ಗೆ ಯಾವುದೇ ಕೇಸ್ಗಳು ದಾಖಲಾಗಿಲ್ಲ ಇದೆಲ್ಲ ಸುಳ್ಳು ವದಂತಿ ಎಂಬ ಒಂದು ಪ್ರಕಟಣೆಯ ಜೊತೆಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಯಾರೆಲ್ಲ ಈ ಒಂದು ವಿಚಾರವಾಗಿ ವದಂತಿಗಳನ್ನು ಹಬ್ಬಿಸ್ತಾರೋ ಅಥವಾ ಯಾರೆಲ್ಲ ಬೇರೆಯವರು ಈಗ ಅಕಸ್ಮಾತ್ ಆಗಿ ಬೇರೆ ಯಾರಾದರೂ ಊರಿಗೆ ಎಂಟ್ರಿ ಕೊಟ್ಟರೆ ಅವ್ರನ್ನ ವಿಚಾರಿಸದೆ ಅವ್ರ ಮೇಲೆ ಹಲ್ಲಿಯನ್ನ ಮಾಡ್ತಾರೋ ಅಂತವರ ವಿರುದ್ಧ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿರುವಂತದ್ದು ಇನ್ನು ಈ ಬಗ್ಗೆ ಕಾನೂನಲ್ಲೂ ಕೂಡ ಅವಕಾಶ ಇರೋದ್ರಿಂದ ಈ ರೀತಿಯಾಗಿ ಸುಳ್ಳು ವದಂತಿಗಳನ್ನು ಯಾರೆಲ್ಲ ಹಬ್ಬಿಸ್ತಾರೋ ಅಂಥವರ ವಿರುದ್ಧ ಫೈವ್ ನಾಟ್ ಫೈವ್ ಕಲಂ ನಡಿಯಲ್ಲಿ ಪ್ರಕರಣ ಕೂಡ ದಾಖಲಾ ಮಾಡ್ತೀವಿ ಅಂತ ಎಸ್ ಪಿ ಅವರು ಎಚ್ಚರಿಕೆ ನೀಡಿದ್ದಾರೆ ಇದಾದ ಬಳಿಕ ಯಾಕೆ ಈ ವದಂತಿಗಳು ಹೆಚ್ಚು ಆಗ್ತಾ ಇದಾವೆ ಅಂತಂದರೆ ಅವರು ನಾವು ನೋಡ್ಬೋದು ಪ್ರತಿಯೊಂದು ವರ್ಷವೂ ಈ ಒಂದು ಮಕ್ಕಳ ಕಳ್ಳರು ಇದ್ದಾರೆ ಅಂತ ಒಂದು ವಿಡಿಯೋ ಯಾವಾಗಲೂ ಹರಿದಾಡ್ತಾ ಇರುತ್ತೆ ಅದರಲ್ಲಿ ಹೆಚ್ಚಾಗಿ ನಾವು ಗಮನಿಸ್ತಾ ಇದ್ರೆ ಮಾನಸಿಕ ಅಸ್ವಸ್ಥರು ಅಥವಾ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲಾರ್ದವರು ಅಥವಾ ವಿಚಿತ್ರವಾಗಿ ಹಿಡಿದು ತಳಿಸುವಂಥ ಪ್ರಕರಣಗಳು ಕೂಡ ಈಗ ಹೊರಗಡೆ ಬರ್ತಿರುವಂಥದ್ದು ಈಗ ಇದನ್ನು ಯಾರು ಮಾಡ್ತಾ ಅಂತ ನೋಡೋ ನೋಡೋದಾದರೆ ಈ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚು ಲೈವು ಅಥವಾ ಹೆಚ್ಚು ಲೈಕ್ಸನ್ನು ಗಳಿಸ್ಬೇಕಾ ಅವರಿಂದ ಇಂಥ ವೀಡಿಯೋಗಳು ರಿಲೀಸ್ ಆಗ್ತಾ ಇರುವಂಥದ್ದು ಇನ್ನು ಆತಂಕಕಾರಿ ವಿಚಾರ ಅಂದರೆ ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಇದು ಭಯವನ್ನು ಹುಟ್ಟಿಸಿದೆ ಅಂದರೆ ಎಷ್ಟೋ ಶಾಲೆಗಳಿಗೆ ಮಕ್ಕಳು ಮಕ್ಕಳನ್ನು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ ಶಾಲೆಯ ಹಾಸ್ಟೆಲ್ಗಳಲ್ಲಿ ಯಾರೆಲ್ಲ ಮಕ್ಕಳನ್ನು ಬಿಟ್ಟಿದಾರಲ್ಲ ಅವ್ರನ್ನ ವಾಪಸ್ ಮನೆಗಡೆ ಕರ್ಕೊ ಮನೆಗೆ ಕರ್ಕೊಂಡೋಗಿ ಹೋಗಿ ಅವ್ರನ್ನ ಮನೆಯಲ್ಲೇ ಕೂಡಿ ಹಾಕುವಂಥ ಒಂದು ಕೂಡ ನಡೀತಾ ಇದ್ದಾವೆ ಮಕ್ಕಳನ್ನು ಆಟ ಆಡಲು ಸಹ ಬಿಡ್ತಾ ಇಲ್ಲ ಸೊ ಇಂತಹ ವದಂತಿಗಳಿಂದ ಯಾವೆಲ್ಲ ರೀತಿಯಲ್ಲಿ ಸಮಾಜಕ್ಕೆ ಅನಾಹುತ ಆಗ್ತಿದೆ ಒಂದು ಸ್ಪಷ್ಟ ಉದಾಹರಣೆ ಆಗಿರುವಂತದ್ದು ಅರುಣ್ ಓಕೆ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು